ಇವತ್ತು ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ವಿಚಾರ ಆಗುತ್ತೆ, ಚರ್ಚೆ ಆಗುತ್ತೆ. ಇದ್ರ ಬಗ್ಗೆ ವಿಜಯರಾಘವರು ಸಹ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಎಲ್ಲರೂ ಕೂಡ ಜೈ ಡ್ರೋನ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಫಿನಾಲೆಗೆ ಬರಬೇಕೋ ಬೇಡವೋ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಸೊ ವಿಜಯರಾಘವೇಂದ್ರ ಅವರು ಕೂಡ ಬಿಗ್ ಬಾಸ್ ಫಾಲೋ ಮಾಡ್ತಾರೆ, ಯಾಕಂದ್ರೆ ಅವರೇ ಸೀಸನ್ ಫಸ್ಟ್ ವಿನ್ನರ್ ಆಗಿದ್ದು. ಸೊ ಬಿಗ್ ಬಾಸ್ ಚಾಲ್ತಿಯಾಗಿದ್ದೆ ಅವರಿಂದ. ಸೊ ಹೀಗಾಗಿ ಅವರು ನೋಡೇ ನೋಡ್ತಾರೆ. ಫ್ರೀ ಟೈಮ್ ಇದ್ದಾಗಲೆಲ್ಲ ಎಲ್ಲ ತುಣುಕುಗಳು ಅಂದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾ ಇರ್ತಾರೆ. ಈ ಬಾರಿ ಒಂದು ಡ್ರೋನ್ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಅವ್ರಿಗೂ ಕೂಡ ಇಷ್ಟವಾಗಿದೆ. ಡ್ರೋನ್ ಪ್ರತಾಪ್ಗೆ ಅವರ ಒಂದು ಸಪೋರ್ಟ್ ಕೂಡ ಇದೆ, ಜೊತೆಗೆ ವಿಜಯರಾಘವ ಮಗ ಕೂಡ ನೋಡ್ತಿದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂದ್ರೆ ರಾಗಿ ಮುದ್ದೆನ ಮಾಡ್ಕೋತಾರೆ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು, ಆದ್ರೆ ಗ್ಯಾಸ್ ಆಫ್ ಮಾಡೋದನ್ನ ಮಾತ್ರ ಮರೆತು ಬಿಡ್ತಾರೆ. ಇದರಿಂದಾಗಿ ಈಗ ಬಿಗ್ ಬಾಸ್ ಶಿಕ್ಷೆಯನ್ನ ಕೊಟ್ಟಿದ್ದಾರೆ, ಗ್ಯಾಸ್ ಬಿಡ್ತಾ ಇಲ್ಲ ಅಂದ್ರೆ ಗ್ಯಾಸ್ ನ ಕಟ್ ಆಫ್ ಮಾಡಿಬಿಟ್ಟಿದ್ದಾರೆ, ಗ್ಯಾಸ್ ಈಗ ಇಲ್ಲ. ಜೊತೆಗೆ ಅಡುಗೆ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಹೀಗಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಡ್ರೋನ್ ಪ್ರತಾಪ್, ಆದ್ರೆ ಇನ್ನ ಕೂಡ ಗ್ಯಾಸ್ ಅನ್ನ ಕೊಟ್ಟಿಲ್ಲ, ಗ್ಯಾಸ್ ಅನ್ನ ಮಾಡಿಲ್ಲ. ಇದರಿಂದಾಗಿ ಡ್ರೋನ್ ಪ್ರತಾಪ್ಗೆ ಮತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಬೇಸರ ಇದೆ. ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದೇ ಡ್ರೋನ್ ಪ್ರತಾಪ್ ರಾಗಿ ಮುದ್ದೆ ಮಾಡ್ಕೊಂಡಿರುವುದು ಎಲ್ಲರಿಗೂ ಕೂಡ ಇಷ್ಟವಾಯಿತು. ಅದೇ ರೀತಿ ಫಾರ್ ದ ಫಸ್ಟ್ ಟೈಮ್ ಇವರು ಡ್ರೋನ್ ಪ್ರತಾಪ್ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಕಂಟೆಸ್ಟೆಂಟ್ ಆಗಿ ರಾಗಿ ಮುದ್ದೆನ ಬಿಗ್ ಬಾಸ್ ಮನೆ ಒಳಗಡೆ ಮಾಡಿರೋದು ವಿಜಯರಾಘವರಿಗೂ ಕೂಡ ಇಷ್ಟವಾಯಿತು. ಡ್ರೋನ್ ಪ್ರತಾಪ್ ಮಾಡಿದ್ದು ಚಂದ ಇದೆ. ಸೊ ರಾಗಿ ಮುದ್ದೆ ಮಾಡ್ಕೊಂಡಿದ್ದಾರೆ, ಅಳಿಯ ಸೊಗಡನ್ನ ಎತ್ತಿ ತೋರಿಸಿದ್ದಾರೆ, ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಸೊ ಡ್ರೋನ್ ಪ್ರತಾಪ್ ಇದೇ ರೀತಿ ಚೆನ್ನಾಗಿ ಆಟವಾಡಲಿ, ಅವರ ಒಂದು ಇನೋಸೆನ್ಸ್ ಮತ್ತು ಸತ್ಯತೆ ಅವರ ಒಂದು ಮೇಲಕ್ಕೆ ತಗೊಂಡೋಗುತ್ತೆ, ಅವರಲ್ಲಿ ಮುಗ್ಧತೆ ಇದೆ. ಅವರು ಅವ್ರ ಪಾಡಿಗೆ ಆಡ್ತಾ ಇದ್ದಾರೆ, ನಿಯತ್ತಾಗಿ ಆಡ್ತಾ ಇದ್ದಾರೆ, ಜನರು ಅವರ ಒಂದು ಸಪೋರ್ಟ್ಗೆ ನಿಂತಿದ್ದಾರೆ, ಅದು ಖುಷಿ ಆಗ್ತಿದೆ. ಇದೇ ರೀತಿ ಅವರ ಒಂದು ಆಟ ಮುಂದುವರಿಯಲಿ ಎನ್ನುವಂಥ ಮಾತನ್ನು ವಿಜಯರಾಘವರು ಕೂಡ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೇನೆ ಅನ್ನೋದಾದ್ರೆ ಎಸ್ ಅಂತ ಕೂಡ ಕಮೆಂಟ್ ಮಾಡಿ. ಇವತ್ತು ರಾಗಿ ಮುದ್ದೆ ಚೆನ್ನಾಗಿ ಕೂಡ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು. ಇದರಲ್ಲಿ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಮತ್ತು ಕಾರ್ತಿಕ್ ಅವರು ಕೂಡ ರಾಗಿ ಮುದ್ದೆನ ಸವಿತಾರೆ. ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ಮಾಡಿದ್ದಾರೆ ಗೊತ್ತಾ? ಕಂಪ್ಲೀಟ್ ಒಂದು ಬಾಲ್ ರೀತಿಯ ರಾಗಿ ಮುದ್ದೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇವತ್ತು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದಾಗಿ ವಿಜಯರಾಘವರಿಗೂ ಕೂಡ ಖುಷಿ ಇದೆ, ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.